చిదానంద విగ్రహం సదనుగ్రహం దశగ్రీవచ్ఛిదం శాపాన్ మణిగ్రీవ విమోచనం స్వనామ గ్రహణాదేవా నిరస్త గ్రహ విగ్రహం వృందావన గతం వందే బ్రహ్మ రుద్రేంద్ర వందితం స్వాంతస్థానంత శయ్యాయ పూర్ణ జ్ఞానరసార్ణసే ఉత్తుంగ వాక్తరంకాయ మధ్వ దుగ్ధాబ్ధయే నమః. గురుమతుల పుణ్యం సద్గుణైకాధివాసం క్షమతమ పరినిష్టం సత్వనిష్టం వరిష్టం సకల సుగుణనిష్టం మాం భజంతు ప్రపన్నాః పూజ్యాయ రాఘవేంద్రాయ సత్యధర్మరతాయ చ భజతాం కల్పవృక్షాయ నమతాం కామధేనవే. ఆపాదమౌళిపర్యంతం గురూణామాకృతిం స్మరేత్ తేన విఘ్నాః ప్రణశ్యంతి సిద్ధ్యంతి చ మనోరథాః. శ్రీగురుభ్యో నమః. హరిః ఓం. శ్రీపాదంగళ చరణ సన్నిధానానికి సాష్టాంగ నమస్కారాలు సల్లించి ఈయన దశమస్కంధ ఉత్తరార్థద ఉళిద భాగవన్ను నోడోణ. కృష్ణ తాను ఇంత దేవరు కలిసిదంథ ప్రార్థనయన్న ఇంద్రదేవర ప్రార్థనయన్న మన్నిసి ఏనంత ప్రార్థన హే స్వామి, ఇడీ జగత్తే నరకాసుర తొందరె కొడతా ఇద్దాని బారయ్య బందు అవనన సంహార మాడి నన్న దుస్థితియన్న నోడయ్య అంత కేళికొడతాయి. ఏను దుస్థితి ಅಂದರೆ ಇಂದ್ರದೇವರ ಆಸನವನ್ನೇ ಅಲುಗಾಡಿಸ್ತಾ ಇದ್ದಾನೆ. ಅವರ ಎಲ್ಲ ಮೇರು ಪರ್ವತದ ಮೇಲಿರತಕ್ಕಂಥ ಅವರ ಸಭಾಭವನವನ್ನ ಇಂದ್ರದೇವರ ಸಭಾದಿ ಭವನಗಳನ್ನ ಗ್ರಹಣ ಮಾಡಿಬಿಟ್ಟಿದ್ದಾನೆ. ಅನೇಕ ರಾಜಕನ್ಯೆಯರನ್ನ ಬಂಧನ ಮಾಡಿದ್ದಾನೆ. ದೇವತೆಗಳ ಯಜ್ಞ ಭಾಗಗಳನ್ನ ಹರಣ ಮಾಡುತ್ತಾ ಇದ್ದಾನೆ. ಇಷ್ಟೆಲ್ಲ ತೊಂದರೆಗಳಿರುವಾಗ ಅಷ್ಟೇ ಅಲ್ಲದೆ ಅದಿತಿ ದೇವಿಯ ಕುಂಡಲಗಳನ್ನ ಅಪಹಾರ ಮಾಡಿದ್ದಾನೆ. ತುಂಬಾ ಹೇಳಿದ ಇಂದ್ರದೇವರು ಹೇಳಿದ್ದಕ್ಕೆ ಕೃಷ್ಣ ಸರಿ ಅಂತ ಪ್ರಾಗ್ಜ್ಯೋತಿಷಪುರಕ್ಕೆ ಹೊರಡುತ್ತಾ ಇದ್ದಾನೆ. ಪ್ರಾಗ್ಜ್ಯೋತಿಷಪುರಕ್ಕೆ ಹೊರಟು ನರಕಾಸುರನ ಸಂಹಾರ ಮಾಡಲಿಕ್ಕೆ ಮೊದಲು ಎದುರಾದವನೇ ಮುರನಾಮಕ ದೈತ್ಯನನ್ನ ಅವನ ಸಂಹಾರ ಮಾಡಲಿಕ್ಕೆ ಮೊದಲು ಅವನ ಪಟ್ಟಣಕ್ಕೆ ಹೊರಡುತ್ತಾ ಇದ್ದಾರೆ. ಪ್ರಾಜ್ಯೋಶಪುರಕ್ಕೆ ಅವನ ಪಾಶಗಳನ್ನ ಕತ್ತರಿಸಿ ಹಾಕ್ತಾ ಇದ್ದಾರೆ. ಮುರನ ಪಾಶಗಳನ್ನ ಕತ್ತರಿಸಿ ಐದು ಮುಖಗಳಿಂದ ಕೂಡಿಕೊಂಡು ಬರ್ತಾ ಇದ್ದಾನೆ ಮುರ. ಕೃಷ್ಣನ ಮೇಲೆ ಭೀಕರವಾದ ಯುದ್ಧಕ್ಕೆ ಬರ್ತಾ ಇದ್ದಾನೆ. ಕೃಷ್ಣ ಅನೇಕ ರೀತಿಯಾಗಿರತಕ್ಕಂಥ ಶಸ್ತ್ರಾಸ್ತ್ರಗಳ ಪ್ರಯೋಗ ಮಾಡುತ್ತಾ ಇದ್ದಾನೆ. ಸ್ವಯಂ ತನ್ನ ನೋಟದಿಂದಲೇನೆ ಭಸ್ಮೀಕರಣ ಮಾಡುವಂತಹ ಸಾಮರ್ಥ್ಯ ಸ್ವಾಮಿದು. ಆದರೆ ಎಲ್ಲರಿಗೂ ಕೂಡ ತಾನೊಬ್ಬ ನರಲೋಕದಿಂದ ಬಂದವ ಅಂತ ತೋರಿಕೊಡ್ಲಿಕ್ಕೆ ಇಂದ್ರದೇವರ ಪ್ರಾರ್ಥನೆಯಿಂದ ಬಹಳ ಜನ ರಾಜರು ದೈತ್ಯರಿಂದ ಯುದ್ಧಕ್ಕೆ ಬರ್ತಾರೆ. ಅದೇ ತರ ತಾನೊಬ್ಬ ಅಂತ ತೋರಿಕೊಡ್ಲಿಕ್ಕೆ ಭಗವಂತ ಯುದ್ಧದ ನಟನೆಯನ್ನ ಮಾಡತ ಕೊನೆಗೆ ನರಕಾಸುರನ ಜೊತೆ ಯುದ್ಧಕ್ಕೆ ಬರ್ತಾ ಇದ್ದಾರೆ. ಅಲ್ಲಿ ಮುರಣ ಪಾಶಗಳನ್ನು ಕತ್ತರಿಸಿ ಮುರಣನ್ನು ಸಂಹಾರ ಮಾಡಿದ ಮೇಲೆ ಮುರಣ ಮಕ್ಕಳೆಲ್ಲ ಕೃಷ್ಣನ ಮೇಲೆ ಯುದ್ಧಕ್ಕೆ ಬರ್ತಾ ಇದ್ದಾರೆ. ಅವರನ್ನೂ ಕೃಷ್ಣ ಸಂಹಾರ ಮಾಡಿದ ಕೂಡಲೇ ನರಕಾಸುರನ ಹತ್ತಿರ ಎಲ್ಲರೂ ಬರ್ತಾ ಇದ್ದಾರೆ. ಕೃಷ್ಣ
ಬಂದಿದ್ದಾನೆ, ಎಲ್ಲರನ್ನೂ ಸಂಹಾರ ಮಾಡುತ್ತಾ ಇದ್ದಾನೆ ಅಂತ ಹೇಳಿದಾಗ ಕ್ರುದ್ಧನಾಗಿ ಬಂದ ನರಕಾಸುರ. ಅಂತ ನರಕಾಸುರನನ್ನ ಯುದ್ಧದಲ್ಲಿ ಅತಿ ಸುಲಭವಾಗಿ ಕೃಷ್ಣ ಬಗ್ಗಿಸಿ ಬಿಡತಾ ಇದ್ದಾನೆ. ಅವನು ಹಾಕಿದ ಎಲ್ಲಾ ಶಸ್ತ್ರಾಸ್ತ್ರಗಳನ್ನ ಪ್ರಯೋಗ ಮಾಡಿದ್ದನ್ನ ತಾನು ವಿಫಲಗೊಳಿಸ್ತಾ ಇದ್ದಾನೆ. ಅಷ್ಟೇ ಅಲ್ಲ, ತನ್ನ ಶಸ್ತ್ರಾಸ್ತ್ರಗಳಿಂದ ಅವನನ್ನ ತೊಂದರೆ ಕೊಡ್ತಾ ಇದ್ದಾನೆ. ಕೊನೆಗೆ ಒಂದೊಂದು ಪ್ರಯೋಗವನ್ನ ಹೇಳ್ತಾ ಬರ್ತಾರೆ. ಇಲ್ಲಿ ಅವನು ಗದೆಯನ್ನ ಹಾಕಿದ, ಕೃಷ್ಣ ಬಾಣದಿಂದ ಗದೆಯನ್ನ ಚೂರು ಮಾಡಿದ, ತುಂಬಾ ಯುದ್ಧವನ್ನ ಹೇಳುತ್ತಾರೆ. ಅದರಲ್ಲೇ ಹೇಳ್ತಾರೆ ಆಧ್ಯಾತ್ಮಿಕ ಅರ್ಥ ತುಂಬಾ ಕೂತಿದೆ. ಈ ನರಕಾಸುರ ಯಾರೋ ಅಲ್ಲ, ನಮ್ಮೊಳಗೆ ಸಂಶಯ ಜ್ಞಾನ ವಿಪರೀತ ಜ್ಞಾನಗಳನ್ನ ಹುಟ್ಟು ಹಾಕುವರಲ್ಲಿ ಆ ಗುಂಪಿನಲ್ಲಿ ಸೇರಿದವನೇ ಅವ, ನಮ್ಮೊಳಗೆ ಇರ್ತಾನೆ. ನಮ್ಮಲ್ಲಿ ವಿಶೇಷವಾಗಿ ನಿಶ್ಚಯ ಜ್ಞಾನ ಬರಲಿಗೆ ಅಡ್ಡಿಯಾಗಿ ನಾನಾ ಪ್ರಯೋಗಗಳನ್ನ ಮಾಡಿದರೆ ನಾವು ಅದನ್ನ ತಿಳಿದು ನಮ್ಮೊಳಗಿರತಕ್ಕಂತಹ ಬಿಂಬಮೂರ್ತಿಯ ಪದಾರವಿಂದವನ್ನ ಶರಣಾಗತರಾದರೆ ನಮ್ಮೊಳಗಿರುವ ಶ್ರೀಕೃಷ್ಣ ಆ ವಿಶೇಷವಾದ ನರಕಾಸುರನ ನಾನಾ ಆಯುಧಗಳು ಅಂದರೆ ಶ್ರೀಹರಿಯ ಬಗ್ಗೆ ನಮಗೆ ಬರಬೇಕಾದ ನಿಶ್ಚಯ ಜ್ಞಾನಕ್ಕೆ ಅಡ್ಡಿ ಮಾಡತಕ್ಕ ನಾನಾ ಪ್ರಯೋಗಗಳು ಅಂದರೆ ಸಂಶಯ ಇರುತ್ತೆ, ಆ ಸಂಶಯವನ್ನು ಸ್ಥಿರ ಮಾಡಲಿಕ್ಕೆ ನಾನಾ ಯುಕ್ತಿಗಳನ್ನು ಪ್ರಯೋಗ ಮಾಡುತ್ತಾರೆ. ಯುಕ್ತಿಗಳ ಪ್ರಯೋಗ ಅಂದ್ರೆ ಹೊರಗಿನ ಅದ್ವೈತಿಗಳಾಗ್ಲಿ ವಾದಿಗಳಾಗ್ಲಿ ಅವರೇನು ಯುಕ್ತಿಗಳು ಪ್ರಯೋಗ ಮಾಡಿಯವರು, ಅವರು ಹೊರಗೆ ಮಾಡುತ್ತಾರೆ, ಚೂರಷ್ಟು ವಾದ ನಡೆಯುತ್ತೆ, ಯಾರ ಪಾಡಿಗೆ ಅವ್ರು ಹೋಗಿಬಿಡುತ್ತಾರೆ. ಆದರೆ ನಿಜವಾದ ವಾದಿಗಳು ಅಂದ್ರೆ ಯಾರು ಅಂದ್ರೆ ನಮ್ಮ ಒಳಗಿರುವ ತತ್ವಾಭಿಮಾನಿ ದೈತ್ಯರು. ಅವರು ಏನು ಮಾಡುತ್ತಾರೆ, ಸಜ್ಜನರು ಈ ಸಾಧನಾ ಮಾರ್ಗದಲ್ಲಿ ಹೊರಟಾಗ ಅವರನ್ನ ಆ ಪದದಿಂದ ತಪ್ಪಿಸಲಿಕ್ಕೆ ಕಷ್ಟಗಳು ಬಂದಾಗ ಅಥವಾ ಜೀವನದ ನಾನಾ ಹಂತದಲ್ಲಿ ಒಳಗೆ ಪ್ರಶ್ನೆಗಳನ್ನ ಎಬ್ಬಿಸಿ ಬಿಡುತ್ತಾರೆ. ಆ ಪ್ರಶ್ನೆಗಳೇ ನಾನಾ ರೀತಿ ಪೂರ್ವಪಕ್ಷಗಳು ಅಂತ ತಿಳ್ಕೊಂಡಿವೆ. ತುಂಬಾ ಜನ ತಿಳ್ಕೊಂಡಿರ್ತಾರೆ ಏನಂತ, ಸುಧಾದಿ ಗ್ರಂಥಗಳು ಸುಧಾ ವ್ಯರ್ಥ, ಯಾಕೆ ಬರೀ ತರ್ಕ, ಅವನ ಖಂಡಿಸು ಇವನ ಖಂಡಿಸು ಅವನ ಖಂಡಿಸು, ಯಾಕೆ ಸುಮ್ಮನೆ ಅವರ ಪಾಡಿಗೆ ಅವರು ತಪ್ಪನೆ ಹೇಳಿಕೊಂಡು ಹೋಗ್ಬೋದಲ್ಲ. ಇನ್ನೊಬ್ಬರ ಖಂಡನೆ ಮಾಡೋದು ಯಾಕೆ ಅಂದ್ರೆ ಅಲ್ಲಿ ಖಂಡನೆ ಮಾಡಿದ್ದು ಯಾರೋ ಹೊರಗಿನ ವಾದಿಯನ್ನು ಮಾತ್ರ ಅಲ್ಲ, ಇಲ್ಲಿ ಹೇಳಿದ್ದು ನಮ್ಮೊಳಗೆ ತತ್ವಾಭಿಮಾನಿ ಅಸುರರು ಸದಾ ಕಾಲ ಎಬ್ಬಿಸುವಂತ ನಾನಾ ಪ್ರಶ್ನೆಗಳೇ ಯುಕ್ತಿಗಳು ಪೂರ್ವಪಕ್ಷಗಳು. ಅವುಗಳನ್ನ ಜ್ಯೇತೀರ್ಥರು ಸಾಧನೆ ಮಾಡುವಂತಹ ವ್ಯಕ್ತಿ ಅವುಗಳನ್ನ ಮರಣೆ ಮಾಡಿಕೊಂಡರೆ ಜ್ಯೇತೀರ್ಥರು ಕೊಡುವಂತಹ ಉತ್ತರಗಳನ್ನ ಒಳಗಿರತಕ್ಕಂತಹ ದೈತ್ಯರು ಎಬ್ಬಿಸುವ ಪ್ರಶ್ನೆಗಳಿಗೆ ಅದ್ಭುತವಾದ ಉತ್ತರ ಸಿಕ್ಕು ಅವರೆಲ್ಲ ಶಮನ ಆಗಿ ಬಿಡುತ್ತಾರೆ. ಅಂತಹ ಅದ್ಭುತವಾದ ಗ್ರಂಥವೇ ಜ್ಯೋತಿರ್ಥರು ಬರೆದಂತಹ ಸುಧಾ ಗ್ರಂಥ ಅಂತ ಹೇಳ್ತಾರೆ. ಅದಕ್ಕೆ ವಿಜಯದಾಸರಂತಹ ಮಹಾನುಭಾವರು ಜ್ಯೋತಿರ್ಥರ ಸುಧಾ ಗ್ರಂಥವನ್ನ ವರ್ಣನೆ ಮಾಡುವಾಗ ಒಂದು ಮಾತು ಹೇಳಿಬಿಟ್ಟಿರ್ತಾರೆ, ಅವರು ಸ್ವಲ್ಪ ಮೈ ರೋಮಾಂಚನ ಆಗುತ್ತೆ. ಪೌರುಷೇಯ ಗ್ರಂಥಗಳೆಲ್ಲ ಸುಧಾ ಗ್ರಂಥದ ಹಿಂದೆ ಅಂತ ಹೇಳಿಬಿಡುತ್ತಾರೆ. ಈ ಮಾತು ಸ್ವಲ್ಪ ಹೆದರಿಕೆ ಆಗ್ಬಿಡುತ್ತೆ, ಇದೇನು ಹೀಗೆ ಹೇಳಿದ್ರಲ್ಲ, ಪೌರುಷೇಯ ಗ್ರಂಥಗಳೆಲ್ಲ ಸುಧಾ ಗ್ರಂಥದ ಹಿಂದೆ ಅಂತ ಹೇಗೆ ಹೇಳಲಿಕ್ಕೆ ಸಾಧ್ಯ ಅಂದ್ರೆ ಹಾಗಲ್ಲ, ಅದರಲ್ಲಿ ಪೌರುಷೇಯ ಗ್ರಂಥಗಳು ಅಂತ ಏನೇನಿವೆ ಅದರ ಸ್ವಾರ ಸರ್ವಸ್ವವೆಲ್ಲವೂ ಸುಧಾದಲ್ಲಿ ಬಂದಿದೆ, ಆದ್ದರಿಂದ ಅದರ ಮುಂದೆ ಯಾವುದೂ ಇಲ್ಲ ಎಂಬ ವಿಚಾರವನ್ನ ಸ್ಪಷ್ಟವಾಗಿ ತಿಳಿಸಿಕೊಡುತ್ತಾ ಬರ್ತದೆ. ಆ ರೀತಿಯಲ್ಲಿ ಕೃಷ್ಣ ನರಕಾಸುರನ ಜೊತೆ ಯುದ್ಧ ಮಾಡುತ್ತಾ ಕೊನೆಗೆ ಅವ ಶೂಲವನ್ನ ಹಿಡಿಯುತ್ತಾನೆ. ಶೂಲವನ್ನ ಹಿಡಿದು ಕೃಷ್ಣನ ಮೇಲೆ ಪ್ರಯೋಗ ಮಾಡಲಿಕ್ಕೆ ಬಂದಾಗ ಕೃಷ್ಣ ಅವನು ಶೂಲ ಪ್ರಯೋಗ ಮಾಡುವ ಮೊದಲೇನೆ ಚಕ್ರದಿಂದ ಅವನ ತಲೆಯನ್ನ ಕತ್ತರಿಸಿ ಬಿಡುತ್ತಾನೆ. ಇಲ್ಲಿ ಯದ್ಯಪಿ ತಮಗೆಲ್ಲ ಬಹಳ ಕಥೆ ಸ್ವಲ್ಪ ಈ ರೀತಿ ಉಂಟು. ಏನಂತ, ಸತ್ಯಭಾಮಾದೇವಿ ಯುದ್ಧಕ್ಕೆ ಇಳಿದ್ಲು. ಸತ್ಯಭಾಮಾದೇವಿ ತಾನು ಬಾಣ ಪ್ರಹಾರ ಮಾಡಿದಾಗ ನರಕಾಸುರ ಸತ್ತ ಅಂತ ಕಥಾ ಚಾಲ್ತಿಯಲ್ಲಿ ಇದೆ. ಭಾಗವತದಲ್ಲಿ ಹಾಗೆ ಬರ್ತಾ ಇಲ್ಲ. ಕೃಷ್ಣನೇ ಚಕ್ರದಿಂದ ನರಕಾಸುರನ ಸಂಹಾರ ಮಾಡಿದ್ದು. ಹಾ, ಸತ್ಯಭಾಮಾದೇವಿ ಯುದ್ಧವೇ ಮಾಡ್ಲಿಲ್ವಾ,
ಮಾಡಿದ್ದಾಳೆ ಎಲ್ಲಿ? ಇಲ್ಲಲ್ಲ, ಮುಂದೆ ಮಾಡುತ್ತಾರೆ. ಮುಂದೆ ದಿಕ್ಪಾಲಕರ ಜೊತೆ ಯುದ್ಧ ಮಾಡುವಾಗ ಅಲ್ಲಿ ಸತ್ಯಭಾಮಾದೇವಿ ತಾನು ತನ್ನ ಕೈ ಚುರುಕನ್ನ ತೋರುತ್ತಾಳೆ. ಸರಿ, ನರಕಾಸುರನ ಸಂಹಾರ ಆಯಿತು. ನರಕಾಸುರನ ಸಂಹಾರ ಆದ ಕೂಡಲೇ ಎಲ್ಲರೂ ಕೂಡ ಸಂತೋಷ ಪಡ್ತಾ ಇದ್ದಾರೆ. ಒಳಗೆ ರಾಜ್ಯೋತಿಪುರದಲ್ಲಿ ಹೊರಟು ಹೋದಾಗ ಅಲ್ಲಿ ಭೂದೇವಿ ಬಂದು ಭಗವಂತನಿಗೆ ನಮಸ್ಕಾರ ಮಾಡಿ ಹೇಳ್ತಾ ಇದ್ದಾಳೆ, ಸ್ವಾಮಿ, ನಿನ್ನ ಅನುಗ್ರಹದಿಂದ ದುಷ್ಟನಾದವ ಸಂಹೃತನಾದ, ಆದರೆ ಅವನ ಮಗ ಇದ್ದಾನೆ ಭರದತ್ತ, ಸಲ್ಲಕ್ಷಣವಂತ, ಹೆದರಿಕೊಂಡಿದ್ದಾನೆ ನಿನ್ನ ಭಯ ಮುಂದೆ ಪರಾಕ್ರಮಕ್ಕೆ, ಅವನನ್ನು ಅನುಗ್ರಹ ಮಾಡಯ್ಯ ಅಂತ ಪ್ರಾರ್ಥನೆ ಮಾಡಿಕೊಂಡಾಗ ಭಗವಂತ ಅವನಿಗೆ ಪೂರ್ಣ ಅನುಗ್ರಹ ಮಾಡಿ ಅವನಿಗೆ ಬೇಕಾಗಿರತಕ್ಕಂತಹ ಎಲ್ಲ ವ್ಯವಸ್ಥೆಯನ್ನ ಮಾಡಿ ಅವನಿಗೆ ಅಭಿಷೇಕವನ್ನ ಮಾಡಿ, ಸ್ವಾಮಿ, ಆ ನರಕಾಸುರನ ಅನೇಕ ವಿಧವಾಗಿರತಕ್ಕಂಥ ಏನು ಸಂಪತ್ತಿದೆ ಅದನ್ನ ದ್ವಾರಾವಧಿಗೆ ಕಳಿಸಿಕೊಟ್ಟ. ಇದೆಲ್ಲ ಕಡೆ ದ್ವಾರ ಭಾಗವತದಲ್ಲಿ ದಶಮಸ್ಕಂದ ಉತ್ತರಾರ್ಧದಲ್ಲಿ ನೋಡುತ್ತೇವೆ. ಎಲ್ಲೆಲ್ಲಿ ಕೃಷ್ಣ ಜಯ ಗಳಿಸ್ತಾನೆ, ಎಲ್ಲಿ ನಮ್ಮ ತರವೀರಪುರದಲ್ಲಿ ಅಲ್ಲಿರತಕ್ಕಂಥ ಸುಗಾಲ ವಾಸುದೇವನ ಸಂಹಾರ ಮಾಡಿದಾಗಲೂ ಕೂಡ ಅಲ್ಲಿರುವ ಸಂಪತ್ತನ್ನ ತಗೊಂಡು ಬಂದ, ಕಾಲಯವನ ಸಂಪತ್ತು ತಗೊಂಡು ಬಂದ, ಎಲ್ಲಾ ತಗೊಂಡು ಬರ್ತಾನೆ. ಯಾಕೆ ಕೃಷ್ಣನಿಗೇನು ಕಡಿಮೆ ಅಂದರೆ ಅದು ಯಾರದ್ದೋ ಅಲ್ಲ, ನನ್ನದೇ ಸಂಪತ್ತು, ಸ್ವಾಮಿದೇ ಸಂಪತ್ತು. ದುಷ್ಟರ ಪಾಲಾದಾಗ ಆ ದುಷ್ಟರನ್ನ ಸಂಹಾರ ಮಾಡಿ ಅದನ್ನ ತಾನು ವಶ ಮಾಡಿಕೊಂಡ ಅಷ್ಟೇ, ಇನ್ನೇನಿಲ್ಲ. ಈ ಅರ್ಥ ನಾವು ತಿಳ್ಕೊಂಡ್ರೆ ಕೃಷ್ಣನ ಆ ಇಡೀ ಜನ್ಮ ಕರ್ಮಗಳ ತಾತ್ಪರ್ಯ ಅರ್ಥ ಆಗುತ್ತೆ. ಇಲ್ಲದಿದ್ದರೆ ಇನ್ನೊಬ್ಬರದ್ದೇ ಕದ್ದ, ಇನ್ನೊಬ್ಬರದ್ದೇ ತಿಂದ, ಇನ್ನೊಬ್ಬರದ್ದೇ ತಗೊಂಡ ಅಂತ ಕೃಷ್ಣನ ಮೇಲೆ ಅಂತ ಅಭಿಪ್ರಾಯ ಬಂದಿತ್ತು. ಅದಕ್ಕೆ ಕೃಷ್ಣ ಹುಡುಗ ಇದ್ದಾಗ, ಹುಡುಗ ಇದ್ದಾಗ ಅನ್ನೋ ಶಬ್ದ ಪ್ರಯೋಗವೂ ತಪ್ಪೇ ಅಂತ ಹೇಳ್ತಾರೆ, ನಾವು ಹೇಳಿಬಿಡ್ತೇವೆ. ಚಿಕ್ಕ ಹುಡುಗನಾಗಿದ್ದಾಗ ದೇವರು ಯಾವಾಗ್ಲೂ ಪೂರ್ಣ, ಅವನು ಹುಡುಗನಾಗಿರೋದು ಬೆಳೆಯೋದು ಅಂತ ಇಲ್ಲ, ಅವನಲ್ಲಿ ಯಾವಾಗ್ಲೂ ಪೂರ್ಣತ್ವ ಇದೆ, ನಮ್ಮ ದೃಷ್ಟಿಯಿಂದ ಪ್ರಕಟನಾದ ಅಂತ ಹೇಳ್ತಾ ಇದ್ದಾನೆ. ಆ ರೀತಿಯಲ್ಲಿ ಭಗವಂತ ತಾನು ಹಾಲನ್ನು ಕದ್ದು ತಿಂದ, ಹಾಲು ಮೊಸರು ಬೆಣ್ಣೆ ಎಲ್ಲ